ಇನ್ನು ಮುಂದಿನ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ 3 ದಿನಗಳ ಕಾಲ ಅಮೆರಿಕ ಪ್ರವಾಸ ಮಾಡಿದ ತಡ ಅಲ್ಲಿ ಬದಲಾವಣೆ ಗಾಳಿ ಬೀಸಿದೆ. ದೀಪಾವಳಿ ಎಂದು ಶಾಲೆಗೆ ಸರ್ಕಾರ ರಜೆ ಘೋಷಣೆ ಮಾಡಬೇಕೆಂದು ಹಲವು ವರ್ಷಗಳಿಂದ ಅಮೆರಿಕದಲ್ಲಿನ ಹಿಂದೂಗಳು ಬೇಡಿಕೆಯಾಗಿತ್ತು. ಸದ್ಯದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಅನಿವಾಸಿ ಭಾರತೀಯರು ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ನ್ಯೂಯಾರ್ಕ್ ಮೇಯರ್ ಎರಿಕ್ ಆಡಮ್ಸ್ ಅವರು ದೀಪಾವಳಿಯಂದು ಎಲ್ಲ ಶಾಲೆಗಳಿಗೆ ಸರ್ಕಾರ ರಜೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಸಭೆಯಲ್ಲಿದ್ದ ಎಲ್ಲ ಸದಸ್ಯರ ಒಮ್ಮತದ ನಿರ್ಧಾರದ ಮೇರೆಗೆ ಈ ಆದೇಶ ನೀಡಲಾಯಿತು ಎಂದು ಎರಿಕ್ ತಿಳಿಸಿದರು. ಹಲವು ವರ್ಷಗಳಿಂದ ದೀಪಾವಳಿ ಹಬ್ಬಕ್ಕೆ ಸರ್ಕಾರ ರಜೆ ನೀಡಬೇಕೆಂದು ಅಲ್ಲಿನ ಅನಿವಾಸಿ ಭಾರತೀಯರ ಬೇಡಿಕೆಯಾಗಿತ್ತು. ಆದರೆ ಯಾರೂ ಕೂಡ ಇದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಿರಲಿಲ್ಲ ಎನ್ನಲಾಗಿದೆ. ಸದ್ಯ ಎರಿಕ್ ಆಡಮ್ಸ್ ಅವರು ಇದನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು ರಜೆ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಅಧಿಕೃತ ಟ್ವಿಟರ್ನಲ್ಲಿ ಫೋಟೋಗಳನ್ನು ಶೇರ್ ಮಾಡಿದ್ದು ಕತ್ತಲೆ ಮೇಲೆ ಬೆಳಕಿನ ವಿಜಯದ ಸಂಕೇತ ದೀಪಾವಳಿ ಎಂದು ಮೇಯರ್ ಕ್ಯಾಪ್ಷನ್ ಬರೆದಿದ್ದಾರೆ. ದೀಪಾವಳಿ ಹಬ್ಬವನ್ನು ವಿದೇಶದಲ್ಲಿರುವ ಎಲ್ಲ ಭಾರತೀಯರು ಆಚರಣೆ ಮಾಡ್ತಾರೆ. ಎಸ್ ವೀಕ್ಷಕರೇ, ಒಂದು ರೀತಿ ಖುಷಿ ವಿಚಾರ, ಇದೇನು ಗೆಲುವಲ್ಲ, ಏನೋ ತುಂಬ ಹೆಮ್ಮೆ ಪಟ್ಕೊಳ್ಳೋ ವಿಚಾರ ಅಲ್ಲ. ಅಮೆರಿಕದ ಕತೆ ಹಂಗಿರಲಿ, ಇಂಡಿಯಾದಲ್ಲೇ ಇರುವಂಥ ಎಷ್ಟೋ ವಿದೇಶಿ ಕಂಪ್ನಿಗಳು ಭಾರತೀಯ ಹಬ್ಬಗಳಿಗೆ, ಭಾರತೀಯ ಸಂಸ್ಕೃತಿ ಇರುವಂಥ ಹಬ್ಬಗಳಿಗೆ ರಜೆ ಕೊಡಲ್ಲ. ಅವ್ರ ದೇಶದ ಸ್ವಾತಂತ್ರ್ಯ ದಿನ ಅಂತ ಇಲ್ಲೇ ಅವತ್ತು ರಜೆ ಕೊಟ್ಕೊಂಡಿರ್ತಾರೆ ITBT ಅವ್ರಿಗೆ. ಕೊಡಲಿ, ತಪ್ಪೇನಿಲ್ಲ, ಯಾಕೆಂದರೆ ಅದು ಆ ದೇಶದ ಕಂಪ್ನಿ. ಹಂಗನ್ಬಿಟ್ಟು ಬೆಂಗಳೂರಲ್ಲಿ ನಡೀತಿರುವಂಥ ಕಂಪ್ನಿ, ಯಾವುದೋ ವಿದೇಶದ ಕಂಪ್ನಿ, ಬೆಂಗಳೂರಲ್ಲಿ ನಡೆಯೋ ದೀಪಾವಳಿ, ಯುಗಾದಿ, ರಂಜಾನು, ಬಕ್ರೀದು, ಕ್ರಿಸ್ಮಸ್ಸಿಗೆ ರಜೆ ಕ್ರಿಸ್ಮಸ್ಸಿಗೆ ಕೊಟ್ಟೆ ಕೊಡ್ತಾರೆ, ಯಾಕಂದರೆ ಇಡೀ ವಿಶ್ವದಂತ ಆಚರಿಸುವಂಥ ಹಬ್ಬ. ಒಂದಷ್ಟು ಹಬ್ಬಗಳಿಗೆ ರಜೆ ಕೊಡಲಿಲ್ಲ ಅಂದಾಗ ಇಲ್ಲಿರೋ ಮಕ್ಕಳು ಮನೆಯಲ್ಲೆಲ್ಲ ಗಣಪತಿ ಕೂರ್ಸೋಕೆ ರೆಡಿ ಆಯ್ತೀರಿ, ಕೆಲಸಕ್ಕೆ ಹೋಗ್ಬೇಕು ಅಂತಾರೆ. ದುಡಿಯೋದು ಬೇರೆ ದೇಶದ ಕಂಪ್ನಿಗೆ, ಆ ಕಂಪ್ನಿ ಇರೋದು ನಮ್ಮೂರಲ್ಲಿ, ನಮಗೆ ರಜೆ ಕೊಡಲ್ಲ. ಇದು ಅಮೆರಿಕದಲ್ಲಿ ಕೂಡ ಚರ್ಚೆ ನಡೀತಾ ಇತ್ತು. ಭಾರತೀಯರ ಹಬ್ಬಗಳಿಗೆ ಅಮೆರಿಕದಲ್ಲಿರುವಂಥ ಅನಿವಾಸಿ ಭಾರತೀಯರಿಗೆ ರಜೆ ಬೇಕು ಅಂತ ಇದೀಗ ಘೋಷಣೆ ಆಗಿದೆ. ದೀಪಾವಳಿ ಹಬ್ಬಕ್ಕೆ ಭಾರತೀಯರಿಗಷ್ಟೇ ಅಲ್ಲ, ಅಲ್ಲಿ ಅಮೆರಿಕನ್ನರಿಗೂ ರಜೆ ಸಿಗುತ್ತೆ. ಹೀಗಾಗಿ ಒಟ್ಟಿನಲ್ಲಿ ಭಾರತೀಯರಿಗೊಂದು ರೀತಿಯ ಗೆಲುವು, ಅಮೆರಿಕದಲ್ಲಿ ಕೂಡ, ಇಡೀ ದೇಶದಲ್ಲಿ, ವಿಶ್ವದ ಹಿರಿಯಣ್ಣನ ದೇಶದಲ್ಲಿ, ಅಲ್ಲಿರುವ ಎಲ್ಲ ರಾಜ್ಯಗಳಲ್ಲಿ ಕೂಡ ದೀಪಾವಳಿಗೆ ರಜೆ ಸಿಗುತ್ತೆ. ಹಿಂದೂ ಭಾರತೀಯರಿಗೂ ಖುಷಿ ವಿಚಾರ.